ವೀಕ್ಷಕರೇ, ಸಿಬಿ ನ್ಯೂಸ್ಗೆ ಸ್ವಾಗತ. ನಾವಿವತ್ತು ಜಯನಗರ ವ್ಯಾಪ್ತಿಯಲ್ಲಿರುವ ನಿಮಾನ್ಸ್ ಹಾಸ್ಪಿಟಲ್, ಇಡೀ ವಿಶ್ವದಲ್ಲಿ ಫೇಮಸ್ ಇರುವ ನಿಮಾನ್ಸ್ ಹಾಸ್ಪಿಟಲ್ ಹತ್ರ ಇದ್ದೀವಿ. ಇದು ಬಂದ್ಬಿಟ್ಟು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸ್. ಇಲ್ಲಿ ನಾವು ಒಂದು ಊಟದ ಕಾರ್ಯಕ್ರಮ ಅರೇಂಜ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಎರಡು ಮಾತು ಮಾತಾಡೋಣ. ನಾವಿಲ್ಲಿ ನಮ್ಮ ಅಧ್ಯಕ್ಷರು ಮೂರ್ತಿ ಅನ್ನೋರ ಹತ್ರ ಎರಡು ಮಾತಾಡ್ತಾ ಇದ್ದೀವಿ. ಏನೀ ಅನ್ನದಾನ ಅನ್ನದಾನ ಮಾಡ್ತವ್ರೆ, ಆಮೇಲೆ ಈ ಮಧ್ಯಾಹ್ನ ಊಟ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್, ಆಮೇಲೆ ಸೋಮೇಶ್ವರ ನಗರ ವ್ಯಾಪ್ತಿಯಲ್ಲಿರುವ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅಲ್ಲಿ ಸುಮಾರು 6 ತಿಂಗಳಿಂದ ಊಟದ ಅರೇಂಜ್ಮೆಂಟ್ ಮಾಡ್ತವ್ರೆ. ಏನಂತಂದ್ರೆ ಏನಿದು ಕೋವಿಡ್ ಆಮೇಲೆ ಮಹಾಮಾರಿ ಓಮಿಕ್ರಾನ್ ಅಂತ ಬಂದ್ಮೇಲೆ ಜನರಿಗೆ ತುಂಬಾ ಕಷ್ಟ ಆಗಿದೆ, ಸಂಕಷ್ಟ ಆಗಿದೆ. ಆಮೇಲೆ ತುಂಬಾ ಈ ಆಲೋರು ಈ ವಿಶ್ವದಲ್ಲೇ ಫೇಮಸ್ ಆಗಿರುವ ನಿಮಾನ್ಸ್ ಆಸ್ಪತ್ರೆ, ಈ ಆಸ್ಪತ್ರೆಗೆ ತುಂಬಾ ಜನ ಬರ್ತಾರೆ. ಆಮೇಲೆ ಇಲ್ಲಿ ಅಕ್ಕಪಕ್ಕ ಏನು ಹೋಟ್ಲ್ ಇಲ್ಲ, ಆಮೇಲೆ ಎಲ್ಲಾದ್ರೂ ಜನ ಹೋದ್ರೆ ಏನು ತುಂಬಾ ದೂರ ಹೋಗ್ಬೇಕು. ಆಮೇಲೆ ಕೋವಿಡ್ ಏನು ಈ ಮಹಾಮಾರಿ ಇದರಿಂದ ತುಂಬಾ ಕಷ್ಟಪಟ್ಟು ಜನ ದುಡ್ದು ಬರ್ತಾರೆ. ಆಮೇಲೆ ದುಡ್ಡಿಲ್ಲ ಅಂತಲೂ ಪ್ರಾಬ್ಲಮ್ ಇರುತ್ತೆ, ಆಮೇಲೆ ಅವ್ರ ಪರ್ಸ್ನಲ್ ಪ್ರಾಬ್ಲಮ್. ಬಟ್ ಈ ಕಷ್ಟದಲ್ಲಿ ಈ ನಮ್ಮ ಕೋವಿಡ್ ಮಹಾಮಾರಿ ಕಷ್ಟ ಇರುವ ಟೈಮಲ್ಲಿ ನಮ್ಮ ಈ ನಮ್ಮ ಏನು ನಿಮ್ಮ ಆವಾಸ್ ಫೌಂಡೇಶನ್, ಆವಾಸ್ ಫೌಂಡೇಶನ್, ಆಮೇಲೆ ನೀವು ಏನ ಸರ್ ಅಧ್ಯಕ್ಷ, ಯಾವುದು ಅಧ್ಯಕ್ಷ ಆಗಿದೆ? ಸಿಂಗಾಪುರ ವಾರ್ಡ್ ಬಿಜೆಪಿ ಪಕ್ಷದ ಅಧ್ಯಕ್ಷ ಆಗಿ. ಓಕೆ. ಮತ್ತೆ ಸೇವಾ ಯುವಕರ ಸಂಘ, ಓಕೆ, ಇದಕ್ಕೂ ಅಧ್ಯಕ್ಷನಾಗಿ. ಮತ್ತೆ ನಾವು ಸಮಾಜ ಕಾರ್ಯಕ್ರಮ ಸುಮಾರು 25 ವರ್ಷಗಳನ್ನು ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಆವಾಸ್ ಫೌಂಡೇಶನ್ ಪ್ರತಿಕ್ರಿಯಿಸೋಸ್ಕರ ಅನ್ನೋದು ನನ್ನ ಒಂದು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಊಟ ಬರ್ತೀವಿ, ಒಂದು ಸರ್ವಿಸ್ ಮಾಡೋಕ್ಕಾಗಿಲ್ಲ ಬರೋರಿಗೆ ಅಂತ ಸರಿ ಸರ್ ಮಾಡ್ತೀವಿ ಅಂತ ನಾವು ಸಂಪ್ರದೇಶಗಳನ್ನು ಕೊಡ್ತಾ ಇದ್ವಿ. ಸಂಪ್ರವಾದಲ್ಲಿ ಸುಮಾರು ಸಂಪ್ರದೇಶಗಳಿಗೆ ಎಲ್ಲ ಕಡೆ ಕೊಡ್ತಾ ಇದ್ವಿ. ಆದರೆ ಫೌಂಡೇಶನ್, ಆಮೇಲೆ ನಮ್ಮ ತ್ರಿಮೂರ್ತಿ ಅವರ ಸಂಘಟನೆ, ತ್ರಿಮೂರ್ತಿ ಅವರ ಜೊತೆನಲ್ಲಿ ಅವ್ರ ಸ್ನೇಹಿತರು ಎಲ್ಲರೂ ಸೇರಿ ಏನು ಈ ಪ್ರತಿದಿನ ಒಂದು 6 ತಿಂಗಳಿಂದ ನಿರಂತರವಾಗಿ ಊಟ ಅರೇಂಜ್ ಮಾಡಿದ್ದಾರೆ. ಅವ್ರ ಏನು ಉದ್ದೇಶ ಅಂದರೆ ಏನು ಇಲ್ಲಿ ಜನರು ಬರ್ತಾರೆ, ಬಡವರು ಇರ್ತಾರೆ, ಎಲ್ಲರೂ ಬಡವರೇ ಅಲ್ಲ, ಎಲ್ಲ ಒಂದು ಈ ವ್ಯಾಪ್ತಿನಲ್ಲಿರುವ ತುಂಬ ಜನ ಬರ್ತಾರೆ. ನಾವು ಬಡವರು ಅಂತ ಹೇಳೋಕ್ಕಾಗಲ್ಲ. ಇವಾಗ ಇರೋ ಪ್ರಾಬ್ಲಮಲ್ಲಿ ತುಂಬ ಜನಕ್ಕೆ ಕಷ್ಟ ಇದೆ. ಆದ್ದರಿಂದ ಈ ಸಂಘಟನೆ ಆಮೇಲೆ ಈ ಮೂರ್ತಿ ಅವರು ಜೈ ಭವಾನಿ ಸಂಘಟನೆ ಅಧ್ಯಕ್ಷರು ಮೂರ್ತಿ, ಆಮೇಲೆ ಅವರು ಅವ್ರ ಸ್ನೇಹಿತರಿಗೆ ನಾವೊಂದು ಧನ್ಯವಾದ ಹೇಳಿ ಆಮೇಲೆ ಈ ಕಾರ್ಯಕ್ರಮವನ್ನು ಇನ್ನೂ ಮುಂದುವರೆಸಲಿ ಅಂದ್ಬಿಟ್ಟು ಬಯಸಿ ನಾವು ಈ ಮಾತನ್ನು ಇಲ್ಲೇ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀವಿ. ಸಿಬಿ ನ್ಯೂಸ್, ಬೆಂಗಳೂರು.